ಹುಲಿಯ ಉಗುರಿನ ವಿಚಾರ ಸದ್ದು ಮಾಡ್ತಾ ಇರುವಂತಹ ಬೆನ್ನಲ್ಲೇ ವನ್ಯಜೀವಿ ಸಂರಕ್ಷಣಾ ಕಾಯ್ದೆ ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ತಿದ್ದುಪಡಿ ಮಾಡಲಾಗಿದೆ ಅಂತ ಟಿವಿ ನನ್ಗೆ ಅರಣ್ಯ ಸಚಿವ ಈಶ್ವರ್ ಖಂಡ್ರೆ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಎರಡ್ ಸಾವಿರದ ಇಪ್ಪತ್ತೆರಡರಲ್ಲೇ ತಿದ್ದುಪಡಿ ಮಾಡಲಾಗಿದೆ ವನ್ಯಜೀವಿ ಸಂರಕ್ಷಣಾ ಕಾಯ್ದೆಯಡಿ ಯಾವುದೇ ವನ್ಯಪ್ರಾಣಿಗಳ ಚರ್ಮ ಆನೆದಂತ ಹಾಗೆ ಜಿಂಕೆ ಚರ್ಮ ಕೊಂಬು ಬಳಕೆ ಮಾಡುವುದು ಅಥವಾ ಅದನ್ನು ಸಂಗ್ರಹ ಮಾಡೋದು ಯಾವುದಕ್ಕೂ ಕೂಡ ಅವಕಾಶ ಇರೋದಿಲ್ಲ ಅಂತ ಅರಣ್ಯ ಸಚಿವ ಈಶ್ವರ್ ಖಂಡ್ರೆ ಹೇಳಿದ್ದಾರೆ ಹುಲಿ ಉಗುರು ಕೊರಳಲ್ಲಿ ಹಾಕಿಕೊಂಡಿರುವ ಬಗ್ಗೆ ದೂರುಗಳು ಕೇಳಿ ಬರ್ತಾ ಇದೆ ಯಾವುದೇ ದೂರು ಬಂದರೂ ಕೂಡ ತನಿಖೆ ನಡೆಸಿ ಅಂತ ಇಲಾಖೆ ಕ್ರಮಗಳನ್ನು ಕೈಗೊಳ್ಳುತ್ತೆ ಅಂತ ಮಾತನಾಡಿದ್ದಾರೆ ನಟ ದರ್ಶನ್ ಜಗ್ಗೇಶ್ ಪ್ರಕರಣದ ಬಗ್ಗೆ ಸಂಪೂರ್ಣ ಮಾಹಿತಿ ನನಗಿಲ್ಲ ಆದರೆ ಯಾರೇ ದೂರು ನೀಡಿದರೂ ಕೂಡ ಇಲಾಖೆ ತಕ್ಕ ಕ್ರಮಗಳನ್ನು ತೆಗೆದುಕೊಳ್ಳಲಿದೆ ಪ್ರಭಾವಿಗಳಾಗಿದ್ದರೂ ಸರಿ ಅವರನ್ನು ಬಿಡುವಂತಹ ಪ್ರಶ್ನೆಯೇ ಇಲ್ಲ ಅಂತ ಸಚಿವ ಈಶ್ವರ್ ಖಂಡ್ರೆ ಮಾತನಾಡಿದ್ದಾರೆ ಈ ನೆಲದ ಕಾನೂನು ಎಲ್ಲರಿಗೂ ಕೂಡ ಒಂದೇ ಅಂತ ಅರಣ್ಯ ಸಚಿವ ಈಶ್ವರ್ ಖಂಡ್ರೆ ಮಾತನಾಡಿದ್ದಾರೆ ಯಾವುದೇ ಪ್ರಭಾವಿಗಳಾಗಿದ್ರೂ ಕೂಡ ಅವರನ್ನ ಬಿಡೋ ಮಾತೇ ಇಲ್ಲ ಅಂತ ಮಾತನಾಡಿದ್ದಾರೆ ಇನ್ನು ಯಾರು ಕಾಕರಾಜ್ ನೆಟ್‌ವರ್ಕ್ ಗ್ರೇಟ್ ಕ್ಲೇಮ್ ಕವರ್ ಗ್ರೇಟ್ ಪ್ರೈಸ್ ವೇಟ್ ವೇಟ್ ವಾಹ್ ಪ್ರೈಸ್ ಬಿ ಗ್ರೇಟ್ டாடா ಎಐಜಿ ಕಾರ್ ಇನ್ಶೂರೆನ್ಸ್ ಟ್ರಸ್ಟೆಡ್ ನಾಮ್ ಫ್ಯಾಂಟಾಸ್ಟಿಕ್ ಕೊಟ್ಟರು ಆ ದೂರುಗಳನ್ನ ತೆಗೆದುಕೊಳ್ಬೇಕು ಅಂತ ಹೇಳಿದ್ದಾರೆ ನಟ ದರ್ಶನ ಆಗಿರ್ಬೋದು ಜಗ್ಗೇಶ್ ಆಗಿರ್ಬೋದು ಅವರು ವಿಚಾರವಾಗಿ ಯಾರೇ ದೂರುಗಳನ್ನ ಕೊಟ್ಟರು ಕೂಡ ಆ ದೂರುಗಳನ್ನ ಇಲಾಖೆ ತೆಗೆದುಕೊಳ್ಳುತ್ತೆ ಅಂತ ಈಶ್ವರ್ ಖಂಡ್ರೆ ಮಾತನಾಡಿದ್ದಾರೆ ಅಂದ್ರೆ ವನ್ಯಜೀವಿ ಸಂರಕ್ಷಣಾ ಕಾಯ್ದೆ ಸಾವಿರದ ಒಂಬೈನೂರ ಎಪ್ಪತ್ತೆರಡರ ಅನ್ವಯದ ಬೆನ್ನಲ್ಲೇ ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಅದನ್ನ ತಿದ್ದುಪಡಿ ಮಾಡಲಾಗಿದೆ ಅಂತ ಈಶ್ವರ್ ಖಂಡ್ರೆ ಟಿವಿ ನನ್ಗೆ ಮಾಹಿತಿಯನ್ನ ಕೊಟ್ಟಿದ್ದಾರೆ ವನ್ಯಜೀವಿ ಸಂರಕ್ಷಣಾ ಕಾಯ್ದೆಯಡಿ ವನ್ಯ ಪ್ರಾಣಿಗಳ ಚರ್ಮ ಆಗಿರಬಹುದು ಆನೆ ದಂತ ಆಗಿರಬಹುದು ಜಿಂಕೆ ಚರ್ಮ ಆಗಿರ್ಬೋದು ಕೊಂಬುಗಳಾಗಿರ್ಬೋದು ಯಾವುದನ್ನೇ ಕೂಡ ಮನೆಯಲ್ಲಿ ಇಟ್ಕೊಂಡಿದ್ರೆ ಅಥವಾ ಬಳಕೆ ಮಾಡ್ತಾ ಇದ್ರೆ ಸಂಗ್ರಹ ಮಾಡೋದಕ್ಕೆ ಯಾವುದೇ ರೀತಿ ಅವಕಾಶ ಇರೋದಿಲ್ಲ ಅಂತ ಖಂಡ್ರೆ ಹೇಳಿದ್ದಾರೆ ಈಗಾಗಲೇ ಏನಾದರೂ ಒಂದು ವೇಳೆ ಇಟ್ಕೊಂಡಿದ್ದೆ ಆದ್ರೆ ಅದರ ವಿಚಾರವಾಗಿ ಲೈಸೆನ್ಸ್ ಕೂಡ ಪಡೆದುಕೊಂಡ್ ಯಾಕಂದ್ರೆ ಗೌರಿಗತೆ ವಿಚಾರವಾಗೂ ಕೂಡ ನಾವು ಗಮನಿಸ್ತಾ ಇದ್ವಿ ವಿನಯ್ ಗುರುಜಿ ಅವರು ಸಿಂಹದ ಅಂದ್ರೆ ಹುಲಿ ಚರ್ಮದ ಮೇಲೆ ಕುಳಿತಿರುವಂತಹ ದೃಶ್ಯಗಳು ಕೂಡ ಸಾಕಷ್ಟು ವೈರಲ್ ಆಗಿತ್ತು ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅದನ್ನ ಯಾರಲ್ಲಿಗೆ ದಾನಿ ದಾನವನ್ನು ಮಾಡಿದ್ರು ಅವ್ರ ಅದ್ರ ಬಗ್ಗೆ ಲೈಸೆನ್ಸ್ ಪಡ್ಕೊಂಡಿರೋದ್ರ ಬಗ್ಗೆ ಕೂಡ ಮಾಹಿತಿಯನ್ನು ಕೊಟ್ಟಿದ್ದಾರೆ ಇದು ವಿಚಾರಕ್ಕೆ ಸಂಬಂಧಪಟ್ಟಂತೆ ನಮ್ಮ ಪ್ರತಿನಿಧಿ ಸಂಜಯ್ ಮಾತನಾಡಿಸಿದ್ದಾರೆ ಈಶ್ವರ್ ಖಂಡ್ರೆ ಅವರನ್ನು ಏನೇನು ಹೇಳಿದ್ದಾರೆ ಕೇಳೋಣ ಹುಲಿ ಊರಿಗೆ ಸಂಬಂಧಪಟ್ಟಂಗೆ ಇದೀಗ ಚಿತ್ರನಟ ದರ್ಶನ ಮತ್ತು ಜಗ್ಗೆ ಸೇರಿದಂತೆ ಅನೇಕರು ಅವುಗಳನ್ನ ಬಳಕೆ ಮಾಡಿರೋದ್ರ ಬಗ್ಗೆ ಅನೇಕರು ದೂರಗಳನ್ನು ನೀಡ್ತಾ ಇದ್ದಾರೆ ಈ ಬಗ್ಗೆ ಯಾವ ರೀತಿಯ ಕ್ರಮಗಳನ್ನು ಆಗ್ತವೆ ಅನ್ನೋದ್ರ ಬಗ್ಗೆ ಮಾತಾಡಲಿಕ್ಕೆ ನಮ್ಮ ಜೊತೆ ಸ್ವತಃ ಅರಣ್ಯ ಸಚಿವರು ಇದ್ದಾರೆ ಅವರನ್ನ ಮಾತಾಡ್ಸೋಣ ಸರ್ ಈಗ ದರ್ಶನ ಮತ್ತು ಜಗ್ಗೇ ಸೇರಿದಂತೆ ಅನೇಕರು ಈ ಹುಲಿ ಉಗುರುಗಳನ್ನು ಬಳಸ್ತಾ ಇದ್ದಾರೆ ನಾವು ಆ ದೂರುಗಳನ್ನ ಕೆಲವರು ಮಾಡ್ತಾ ಇದ್ದಾರೆ ನೋಡಿ ವನ್ಯಜೀವಿ ಸಂರಕ್ಷಣೆ ಕಾಯ್ದೆ ಎಪ್ಪತ್ತೆರಡು ಈ ಒಂದು ಅಡಿಯಲ್ಲಿ ಯಾವುದೇ ವನ್ಯ ಪ್ರಾಣಿಗಳು ಅದು ಹುಲಿ ಉಗುರು ಇರಬಹುದು ಅಥವಾ ಚರ್ಮ ಇರ್ಬೋದು ಜಿಂಕೆ ಚರ್ಮ ಇರ್ಬೋದು ಆನೆ ಕೊಂಬು ಇರ್ಬೋದು ಆನೆ ದಂತ ಇರ್ಬೋದು ಯಾವುದೇ ಪ್ರಾಣಿಗಳ ಉತ್ಪನ್ನಗಳು ಉಪಯೋಗ ಮಾಡುವಂಥದ್ದಕ್ಕೆ ಸಂಗ್ರಹಣೆ ಮಾಡುವಂಥದ್ದಕ್ಕೆ ಅದನ್ನು ಮಾರಾಟ ಮಾಡುವಂಥದ್ದಕ್ಕೆ ಅದನ್ನು ಸಾಗಾಣಿಕೆ ಮಾಡುವಂಥದ್ದಕ್ಕೆ ಯಾವುದೇ ರೀತಿಯ ಅವಕಾಶ ಇಲ್ಲ ಇದು ಶಿಕ್ಷಾರ್ಹವಾದಂಥ ಅಪರಾಧ ಎಲ್ಲರೂ ಪ್ರತಿಯೊಬ್ಬರು ಅರಿತುಕೊಳ್ಬೇಕಾಗಿದೆ ಆ ದೃಷ್ಟಿಯಿಂದ ಕಾನೂನು ರೀತಿಯ ಈ ನೆಲದ ಕಾನೂನೇನಿದೆ ಆ ಕಾನೂನು ರೀತಿಯ ಪ್ರತಿಯೊಬ್ಬ ರೀತಿಯಲ್ಲಿ ಪ್ರತಿಯೊಬ್ಬರು ನಡಿಬೇಕಾಗಿದೆ ಕಾನೂನು ಉಲ್ಲಂಘನೆ ಆಗಿದ್ದರೆ ಅವ್ರು ಯಾರೇ ಇರ್ಬೋದು ಅವ್ರ ಮೇಲೆ ಕಾನೂನು ಕ್ರಮ ಆಗ್ತದೆ ತಮ್ಮ ಗಮನಕ್ಕೆ ಬಂದಿದೆ ದರ್ಶನ ಆಮೇಲೆ ಜಗೀಶ್ ಪ್ರಕರಣ ತಮ್ಮ ಗಮನಕ್ಕೆ ಬಂದಿದೆ ಸರ್ ಪ್ರತಿಯೊಂದು ನನ್ನ ಗಮನಕ್ಕೆ ಬರಬೇಕು ಅಂತಿಲ್ಲ ಇವತ್ತು ಏನು ನಮ್ಮ ಅಧಿಕಾರಿಗಳು ನಮ್ಮಿಂದ ಒಂದು ಸೂಚನೆ ಏನಿದೆ ಸರ್ಕಾರದ ವತಿಯಿಂದ ಅಂತ ಹೇಳಿದರೆ ಕಾನೂನನ್ನು ಜಾರಿಗೆ ತನ್ನಿ ಅನ್ನುವಂಥದ್ದಿದೆ ಕಾಯ್ದೆ ಅನುಷ್ಠಾನ ಮಾಡ್ತಾ ಇದ್ದಾರೆ ಅಷ್ಟೇ ವೈಯಕ್ತಿಕವಾಗಿ ಯಾರದೇ ಎಕ್ಸ್ ವೈ ವೈಝೆಡ್ ಅನ್ನುವಂಥ ಪ್ರಶ್ನೆ ಬರೋದಿಲ್ಲ ಕಾನೂನಿಗೆ ಮೀರು ಯಾರಾದರೂ ಇದ್ದಾರಾ ಈ ನೆಲದ ಕಾನೂನು ಪ್ರತಿಯೊಬ್ಬರಿಗೂ ಒಂದೇ ಕಾನೂನಿದೆ ಯಾರೆಷ್ಟೇ ದೊಡ್ಡ ವ್ಯಕ್ತಿಗಳಾಗಿದ್ದರು ಯಾರು ಎಷ್ಟೇ ಪ್ರಭಾವಿಗಳಾಗಿದ್ದರೂ ಕಾನೂನು ಮಾತ್ರ ಪ್ರತಿಯೊಬ್ಬರಿಗೂ ಸಮಾನವಾಗಿರ್ತದೆ ಆ ಕಾನೂನು ಪ್ರಕಾರ ಕಾಯ್ದೆ ಪ್ರಕಾರ ಇವತ್ತು ಕ್ರಮ ಆಗ್ತದೆ ಅಲ್ಲ ವರ್ತುರು ಸಂತೋಷನ ಬಂಧಿಸಿದಾಗಿ ಇವ್ರನ್ನೂ ಕೂಡ ಬಂಧಿಸಬೇಕು ಒಂದು ಆಗ್ರಹ ನೋಡಿ ಒಬ್ಬರ ಮೇಲೆ ಕ್ರಮ ಆಗಿದೆ ಇನ್ನೊಬ್ಬರ ಮೇಲೆ ವೈಯಕ್ತಿಕ ದ್ವೇಷ ಇಟ್ಕೊಂಡು ಹಿಂಗೆ ಮಾಡಬೇಕು ಅಂತ ಯಾರಾದರೂ ಹೇಳಲಿಕ್ಕೆ ಸಾಧ್ಯ ಇದೆಯಾ ಇತ್ತು ಯಾರು ತಪ್ಪು ಮಾಡಿದ್ದಾರೆ ಯಾರು ಕಾನೂನು ಉಲ್ಲಂಘನೆ ಮಾಡಿದ್ದಾರೆ ಕಾಯ್ದೆ ಮೀರಿದ್ದಾರೆ ಇವತ್ತು ಅಂಥವ್ರ ಮೇಲೆ ಕಾನೂನು ರೀತಿಯ ಕ್ರಮ ಆಗ್ತದೆ ಅಂತ ಈಗಾಗಲೇ ಹೇಳಿದ್ದೇವೆ ಮತ್ತೆ ಅದಕ್ಕೆ ಪದೇ ಪದೇ ಅದನ್ನೇ ಹೇಳುವಂಥದ್ದು ಏನಿದೆ ಕೆಲವು ದೊಡ್ಡವರ ಮೇಲೆ ಪ್ರಭಾವಿಗಳ ಮೇಲೆ ಕ್ರಮ ಆಗಲ್ಲ ಅವರು ತಪ್ಪಿಸ್ಕೊಳ್ತಾರೆ ಕಾನೂನಿನಿಂದ ಅಂತ ನಾನು ಈಗಾಗಲೇ ಹೇಳಿದ್ದೇನೆ ಇಗ್ನೋರೆನ್ಸ್ ಆಫ್ ಲಾ ಇಸ್ ನಾಟ್ ಎನ್ ಎಕ್ಸ್ಕ್ಯೂಸ್ ಮತ್ತು ಹೌಜವರ್ ಐ ಈ ಮೇ ಬಿಸ್ ನಾಟ್ ಅಬೌದ್ ಅಲಾ ಅರ್ಥ ಆಯಿತಾ ಆ ರೀತಿಯಲ್ಲಿ ಯಾರೂ ಅದಕ್ಕೆ ಸಂಶಯ ಪಡುವಂಥದ್ದು ಅವಶ್ಯಕತೆ ಇಲ್ಲ ಇವತ್ತು ಎಲ್ರಿಗೂ ಯಾವುದೇ ಇವತ್ತು ನೋಡಿ ಏನು ಕಾನೂನು ಬಂತು ಕಾನೂನು ಬಂದಂಥ ಸಂದರ್ಭದಲ್ಲೇ ಒಂದು ಅವಕಾಶವನ್ನು ಕೊಟ್ಟಿದ್ದರು ಯಾರ ಮನೆಯಲ್ಲಾದರೂ ಇವತ್ತು ಜಿಂಕೆ ಚರ್ಮ ಆಗಲಿ ಕೊಂಬಾಗಲಿ ಆಗಲಿ ಇದ್ರೆ ಅವ್ರು ಡಿಕ್ಲೇರ್ ಮಾಡಿಕೊಂಡು ನೋಂದಣಿ ಮಾಡಿಕೊಳ್ಬೇಕು ಅಂತ ಕಾಯ್ದೆ ಇತ್ತು ಅದಾದ ಮೇಲೆ ಯಾರು ತಮ್ಮ ಮನೆಯಲ್ಲೇ ಆಗಲಿ ಅಥವಾ ವೈಯಕ್ತಿಕವಾಗಲಿ ಉಪಯೋಗ ಮಾಡಲಿಕ್ಕೆ ಅವಕಾಶ ಇಲ್ಲ ಮಾಡಿದರೆ ಇವತ್ತು ನಿಯಮಾನುಸಾರ ಪ್ರಕರಣ ದಾಖಲಾಗುತ್ತೆ ಅಲ್ಲ ಬೇರೆಯವರು ಈ ರೀತಿಯಾಗಿ ಬಳಸ್ಕೊಂಡಿದ್ರೆ ಅವ್ರ ಮೇಲೆ ಕೂಡ ಅಂದರೆ ಸ್ವಯಂ ಪ್ರೇರಣೆ ಕ್ರಮಗಳನ್ನು ಅಂದರೆ ಕ ದೂರನ್ನ ದಾಖಲಿಸಿಕೊಂಡು ಅವ್ರ ಮೇಲೆ ಕ್ರಮ ಕೈಗೊಳ್ಳುತ್ತ ಕೆಲಸನಾಗ್ತದೆ ಸರ್ ಅರಣ್ಯ ಇಲಾಖೆಯಿಂದ ನೋಡಿ ಈಗಾಗಲೇ ನಾನು ಹೇಳಿದ್ದೇನೆ ಮತ್ತೆ ಪದೇ ಪದೇ ಏನು ಅರಣ್ಯ ಇಲಾಖೆಯಲ್ಲಿ ಯಾರಿಗೆ ಅರಣ್ಯ ಇಲಾಖೆ ಅಧಿಕಾರಿಗಳಿಗೆ ಅಥವಾ ಸಾರ್ವಜನಿಕರು ಯಾರೇ ಇರ್ಬೋದು ನಿಖರವಾದಂಥ ಪುರಾವೆ ಸಮೇತ ಇವತ್ತೇನಾದರೂ ದೂರುಗಳನ್ನು ಕೊಟ್ಟರೆ ಆ ದೂರಿನ ವಿಚಾರಣೆ ಆಗ್ತದೆ ಮತ್ತು ನ್ಯಾಯಸಮ್ಮತವಾಗಿ ತನಿಖೆ ಮಾಡಿ ಕಾನೂನು ರೀತಿಯ ಕ್ರಮವೂ ಆಗ್ತದೆ ಯಾವ ರೀತಿ ಎಚ್ಚರಿಕೆ ಕೊಡ್ತಾರೆ ಈ ಥರ ಈ ಥರ ಪ್ರಾಣಿ ವರ್ಣ ಪ್ರಾಣಿಗಳ ಚರ್ಮ ಉಗ್ರ ನಾನು ಅಲ್ಲ ಸಾರ್ವಜನಿಕರಿಗೆ ವಿನಂತಿ ಮಾಡ್ತಾ ಇದ್ದೇನೆ ಮನವಿ ಮಾಡ್ತಾ ಇದ್ದೇನೆ ಇವತ್ತು ವನ್ಯಜೀವಿಗಳ ಸಂರಕ್ಷಣೆ ಮಾಡುವಂಥದ್ದು ಅರಣ್ಯ ಸಂರಕ್ಷಣೆ ಮಾಡುವಂಥದ್ದು ಪರಿಸರ ಸಂರಕ್ಷಣೆ ಮಾಡುವಂಥದ್ದು ನಮ್ಮೆಲ್ಲರ ಆದ್ಯ ಕರ್ತವ್ಯವಾಗಿದೆ ಆ ನಿಟ್ಟಿನಲ್ಲಿ ಈ ನೆಲದ ಕಾನೂನು ಪ್ರತಿಯೊಬ್ಬರು ಇವತ್ತು ಅದನ್ನು ಅಳವಡಿಸ್ಕೊಳ್ಬೇಕು ಅದನ್ನು ಜಾರಿಗೆ ತರಬೇಕು ಯಾರೂ ಉಲ್ಲಂಘನೆ ಮಾಡಬಾರದು ಪ್ರಾಣಿ ಹತ್ಯೆಗಳು ಈ ರೀತಿಯಲ್ಲಿ ಇವತ್ತು ಏನು ಪೋಚಿಂಗ್ ನಡೀತದೆ ಹುಲಿ ಪೋಚಿಂಗ್ ನಡೀತದೆ ಅನ್ನುವಂಥ ದೂರುಗಳಿದೆ ಆನೆ ಪೋಚಿಂಗ್ ನಡೀತದೆ ಅನ್ನುವಂಥ ದೂರುಗಳಿದ್ದಾವೆ ಕಳ್ಳಬೇಟೆ ಏನಿದೆ ಕಳ್ಳಬೇಟೆಯನ್ನು ತಡಿಲಿಕ್ಕೆ ನಾವೆಲ್ಲರೂ ಸೇರಿ ಪ್ರಯತ್ನ ಮಾಡಬೇಕಾಗಿದೆ ಇದು ಅರಣ್ಯ ಸಚಿವ ಈಶ್ವರ್ ಖಂಡ್ರೆ ಅವರು ಹೇಳುವಂಥ ಮಾತುಗಳು ಎಷ್ಟೇ ಪ್ರಭಾವಗಳಾಗಿದ್ದರೂ ಕೂಡ ತಪ್ಪು ಮಾಡಿದರೆ ಅವ್ರ ವಿರುದ್ಧ ಖಂಡಿತವಾಗಿ ಕ್ರಮ ಆಗ್ತದೆ ಅನ್ನೋ ಮಾತುಗಳನ್ನು ಹೇಳ್ತಾ ಇದ್ದಾರೆ ಕ್ಯಾಮ್ರಾಮನ್ ಅವರ ಜೊತೆ ಸಂಜಯ್ ಟಿ ವಿ ನೈನ್ ಕಲಬುರಗಿ ಸರ್ ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ವಿನಾಯ್ ಕಾಶಪ್ಪನವರು ವಿನಾಯ್ ಈಗ ಒಂದು ಪ್ರಕರಣ ಈ ಬಿಗ್ ಬಾಸ್ ಪ್ರಕರಣಕ್ಕೆ ಸಂಬಂಧಪಟ್ಟಿದ್ದು ಈಗ ಎಲ್ಲ ಕಡೆ ಕೂಡ ಯಾರ್ಯಾರು ಈ ಲಾಕೆಟ್ಗಳನ್ನು ಪೆಂಡೆಂಟ್ ಹಾಕ್ಕೊಂಡಿದ್ದಾರೆ ಎಲ್ಲರ ಕಡೆ ಕೂಡ ಫೋಕಸ್ ಆಗ್ತಾ ಇದೆ ಅದರಲ್ಲಿ ಸೆಲೆಬ್ರಿಟಿ ಆಗೋದರಲ್ಲಿ ಒಂದು ಕಡೆ ಪ್ಲಸ್ಸು ಇದೆ ಮೈನಸ್ಸು ಇದೆ ಯಾಕಂದರೆ ಸಾಕಷ್ಟು ಜನ ಹುಲಿ ಉಗ್ರರು ಹಾಕಿರುವಂಥ ಚೈನನ್ನು ಹಾಕಿದಂಥವ್ರು ಇದ್ದಾರೆ ಆದರೆ ಸೆಲೆಬ್ರಿಟಿ ಅಂತ ಬಂದಾಗ ಅದು ಬೇಗ ಹೈಲೈಟ್ ಆಗುವಂಥದ್ದು ಕೂಡ ಗಮನಿಸ್ತಾ ಇದ್ದೀವಿ ಸೊ ಹೇಗೆ ಉಳಿದವ್ರ ಮೇಲೂ ಕೂಡ ಕ್ರಮ ಆಗಬೇಕು ಅನ್ನೋ ಒತ್ತಾಯ ಕೇಳಿ ಬರ್ತಾ ಇದೆ ಸೊ ಏನಾಗ್ಬೋದು ಏನು ನಿರೀಕ್ಷೆ ಮಾಡ್ಬೋದು ಮುಂದಿನ ದಿನಗಳಲ್ಲಿ ವಿನಯ್ ಅವಿನಾಶ್ ಖಂಡಿತವಾಗಿಯೂ ಕೂಡ ಸಾಕಷ್ಟು ಜನರಿಗೆ ವನ್ಯಜೀವಿ ಆ್ಯಕ್ಟ್ ನೈನ್ಟೀನ್ ಸೆವೆಂಟಿ ಟು ತುಂಬ ಜನಕ್ಕೆ ಪರಿಚಯ ಇರಲಿಲ್ಲ ಜೊತೆಗೆ ಹುಲಿ ಉಗುರನ್ನು ಧರಿಸೋದಾಗಲಿ ಅಥವಾ ವನ್ಯಜೀವಿ ಪ್ರಾಣಿಗಳಿಗೆ ಸಂಬಂಧಪಟ್ಟಂತಹ ಯಾವುದೇ ರೀತಿಯಂಥ ದಂತ ಆನೆ ದಂತ ಆಗಿರ್ಬೋದು ಚರ್ಮ ಆಗಿರ್ಬೋದು ಹುಲಿಗಳಿಗೆ ಸಂಬಂಧಪಟ್ಟಂಥ ಉಗುರುಗಳಾಗಿರ್ಬೋದು ಇವುಗಳನ್ನು ಯಾವುದೇನಾದರೂ ಕೂಡ ಬಳಕೆ ಮಾಡುವಂಥದ್ದು ಅಪರಾಧ ಅನ್ನೋಂಥ ಮನೋಭಾವ ಅಥವಾ ತಿಳುವಳಿಕೆ ಕೂಡ ಸಾಕಷ್ಟು ಜನರಿಗೆ ಇರಲಿಲ್ಲ ಹೀಗಾಗಿ ಯಾವಾಗ ವರ್ತೂರು ಸಂತೋಷ ಬಿಗ್ ಬಾಸ್ ಬಿಗ್ ಬಾಸ್ ಸ್ಪರ್ಧಿ ವರ್ತೂರು ಸಂತೋಷ ಮೇಲೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ವನ್ಯಜೀವಿ ಆ್ಯಕ್ಟ್ ನೈನ್ಟೀನ್ ಸೆವೆಂಟಿ ಟು ಅಡಿಯಲ್ಲಿ ಪ್ರಕರಣ ದಾಖಲಾಗುತ್ತೆ ವನ್ಯಜೀವಿ ಸಂರಕ್ಷಣೆ ಮಾಡುವ ದೃಷ್ಟಿಕೋನದಿಂದ ಜೊತೆಗೆ ಈ ತರದ ಏನು ಉಗ್ರಗಳನ್ನು ಹಾಕಿಕೊಳ್ಳುವುದಾಗ್ಲಿ ಚರ್ಮಗಳನ್ನು ಬಳಕೆ ಮಾಡಿಕೊಳ್ಳೋದು ಆನೆ ದಂತಗಳನ್ನು ಬಳಕೆ ಮಾಡಿಕೊಳ್ಳೋದೇನಿದೆ ಇದು ವನ್ಯಜೀವಿಗಳನ್ನ ಅವುಗಳ ಅವನತಿಗೆ ಕಾರಣ ಆಗುತ್ತೆ ಜೊತೆಗೆ ಅವುಗಳ ಹಾನಿಗೆ ಸಂಬಂಧಪಡುತ್ತೆ ಅನ್ನುವಂತಹ ಕಾರಣಕ್ಕಾಗಿ ಸಂಬಂಧಪಟ್ಟಂತೆ ರೂಪಿತವಾಗಿರುವಂತಹ ಕಾನೂನು ಇದರ ಅಡಿಯಲ್ಲಿ ಸಂರಕ್ಷಣೆ ಮಾಡುವಂತಹ ಜವಾಬ್ದಾರಿಯನ್ನು ಅರಣ್ಯ ಉಪ ಉಪ ಸಂಸ ಸಂರಕ್ಷಣಾ ಅಧಿಕಾರಿಗಳು ಒಳಗೊಂಡಿರ್ತಾರೆ ಅವರ ವ್ಯಾಪ್ತಿಗೂ ಕೂಡ ಇದು ಹೆಚ್ಚಿನ ಜವಾಬ್ದಾರಿ ಒಳಪಡುತ್ತೆ ಹೀಗಾಗಿ ಈ ಹಿಂದೆ ಕೂಡ ಎರಡು ಕೇಂದ್ರ ಕೇಂದ್ರ ಸರ್ಕಾರ ಎರಡು ಬಾರಿ ಅವಕಾಶವನ್ನು ಕೊಟ್ಟಿತ್ತು ಯಾರು ತಮ್ಮ ಹತ್ರ ಈ ತರದ ಉಪಕರಣಗಳು ಅಂದ್ರೆ ಯಾವುದೇ ರೀತಿಯಂತ ಅನೆದಂತಗಳಾಗಿರ್ಬೋದು ಜಿಂಕೆಯ ಕೊಂಬುಗಳಾಗಿರ್ಬೋದು ಹುಲಿ ಚರ್ಮ ಆಗಿರ್ಬೋದು ಹುಲಿ ಆಗಿರ್ಬೋದು ಈ ತರದ ಯಾವುದೇ ರೀತಿಯ ವನ್ಯಜೀವಿಗೆ ಸಂಬಂಧಪಟ್ಟಂತಹ ಸಂಪತ್ತಾಗಿರಲಿ ಜೊತೆಗೆ ಯಾವುದೇ ರೀತಿಯಂತ ವಸ್ತುಗಳಿದ್ರೆ ಅದನ್ನ ನಮ್ಮ ಕಚೇರಿಗಳಿಗೆ ಅಥವಾ ಫಾರೆಸ್ಟ್ ಡಿಪಾರ್ಟ್ಮೆಂಟ್ಗಳಿಗೆ ತಲುಪಿಸಿ ಅನ್ನೋಂತಹ ಅವಕಾಶವನ್ನು ಕೊಟ್ಟಿತ್ತು ಈ ಅವಕಾಶದ ಬಳಿಕವೂ ಕೂಡ ಸಾಕಷ್ಟು ಜನರ ಬಳಿ ಕಂಡು ಬರ್ತಾ ಇರೋದ ಬೆನ್ನಲ್ಲೇ ಈಗ ಸದ್ಯಕ್ಕೆ ಕೇಂದ್ರ ಮಟ್ಟದಲ್ಲೂ ಕೂಡ ರಾಜ್ಯದ ಎಲ್ಲಾ ರಾಜ್ಯಗಳಿಗೂ ಕೂಡ ಸಿಕ್ಕಾಗಿ ರೂಲ್ಸ್ ಅನ್ನುವ ಸೂಚನೆ ಕೊಟ್ಟಿದ್ದಾರೆ ಹೀಗಾಗಿ ರಾಜ್ಯ ಮಟ್ಟದಲ್ಲೂ ಕೂಡ ಅರಣ್ಯ ವನ್ಯಜೀವಿ ಸಂರಕ್ಷಣಾ ಕಾಯ್ದೆ ಅಡಿಯಲ್ಲಿ ಅಧಿಕಾರಿಗಳು ಸಾಕಷ್ಟು ಆಕ್ಟಿವ್ ಆಗಿದ್ದಾರೆ ಸದ್ಯ ಇದಕ್ಕೆ ಸಂಬಂಧಪಟ್ಟಂತೆ ಈಗ ರಾಜ್ಯದಲ್ಲಿ ಬಳಿಕ ಸಾಕಷ್ಟು ಸೆಲೆಬ್ರಿಟಿ ಪ್ರೊಡ್ಯೂಸರ್ ಗುರುಜಿಗಳ ಹತ್ರ ಈ ಒಂದು ಉಗುರು ಪತ್ತೆಯಾಗಿರುವಂಥದ್ದು ಚರ್ಮ ಕಂಡು ಬಂದಿರುವಂತದ್ದು ಪ್ರಮುಖವಾಗಿ ನಟ ದರ್ಶನ್ ನಟ ಮತ್ತು ಸಂಸದ ಜಗ್ಗೇಶ್ ಪ್ರೊಡ್ಯೂಸರ್ ರಾಕ್ಲೈನ್ ವೆಂಕಟೇಶ್ ವಿನಯ್ ಗುರುಜಿ ಕೂಡ ಈ ಒಂದು ಪ್ರಕರಣದಲ್ಲಿ ಅನೇಕ ರೀತಿಯ ಇವರ ವಿರುದ್ಧ ಕೂಡ ದೂರು ಬಂದಿದೆ ಹೀಗಾಗಿ ಅರಣ್ಯ ಉಪ ಸಂರಕ್ಷಣಾ ಅಧಿಕಾರಿ ಡಾಕ್ಟರ್ ರವೀಂದ್ರ ಕುಮಾರ್ ಅವರು ಕೂಡ ಹೇಳ್ತಾ ಇರುವ ಪ್ರಕಾರ ಸದ್ಯಕ್ಕೆ ನಾವೀಗ ನೈಜತೆಯನ್ನು ಪರೀಕ್ಷೆ ಮಾಡಬೇಕಾಗುತ್ತೆ ಸಾಕಷ್ಟು ದೂರುಗಳು ಬರ್ತಾ ಇದೆ ಸೆಲೆಬ್ರಿಟಿ ಅಂದ್ರೆ ಫಾಲೋ ಮಾಡೋರ ಸಂಖ್ಯೆ ಜಾಸ್ತಿ ಇರುತ್ತೆ ಯಾರೋ ಒಬ್ಬರು ಸೆಲೆಬ್ರಿಟಿ ದೊಡ್ಡ ಮಟ್ಟದಲ್ಲಿ ಅದನ್ನು ಧರಿಸ್ಕೊಂಡಾಗ ಅವರ ಅಭಿಮಾನಿಗಳಾಗಿರಬಹುದು ಫಾಲೋವರ್ ಕೂಡ ಅದೇ ತಾವು ಕೂಡ ಧರಿಸಬೇಕು ಬಳಸಬೇಕು ಅಂತಹ ಅಭಿಪ್ರಾಯ ಬರುವಂತದ್ದು ಸಹಜ ಹೀಗಾಗಿ ಇಂತವರ ವಿರುದ್ಧ ಕಠಿಣ ಕ್ರಮವನ್ನು ಕೈಗೊಂಡಾಗ ಕಾನೂನು ರೀತಿಯಲ್ಲಿ ಕ್ರಮ ವಹಿಸಿದಾಗ ಇಂತಹ ಮಟ್ಟದಲ್ಲಿ ದೊಡ್ಡ ಮಟ್ಟದಲ್ಲಿ ವನ್ಯಜೀವಿ ಸಂಪತ್ತು ಹಾಳಾಗುವುದಕ್ಕೆ ಕಡಿವಾಣವನ್ನು ಹಾಕಬೇಕು ಅನ್ನೋದು ಅಧಿಕಾರಿಗಳು ಕೂಡ ಈಗ ಇವರ ವಿರುದ್ಧ ಏನು ದೂರು ಕೇಳಿ ಈಗ ಸದ್ಯಕ್ಕೆ ಒಂದೇ ಮಾರ್ತ ಕನ್ನಡ ಪರ ಸಂಘಟನೆಗಳು ಕೂಡ ಇವತ್ತು ರವೀಂದ್ರ ಫಾರೆಸ್ಟ್ ಅಧಿಕಾರಿಗಳಿಗೆ ದೂರ ಕೊಡ್ತಾ ಇದ್ದಾರೆ ಈಗ ಸದ್ಯಕ್ಕೆ ವರ್ತೂರು ಸಂತೋಷ್ ವಿರುದ್ಧ ಈ ತರದ ಪ್ರಕರಣವನ್ನು ದಾಖಲು ಮಾಡಿಕೊಂಡಿದ್ದೀರಿ ಆದ್ರೆ ಸದ್ಯ ನಟ ಜಗ್ಗೇಶ್ ನಟ ದರ್ಶನ್ ಪ್ರೊಡ್ಯೂಸರ್ ರಾಕ್ಲೈನ್ ವೆಂಕಟೇಶ್ ವಿನಯ್ ಗುರುಜಿ ಕೂಡ ಈ ತರದ ವನ್ಯಜೀವಿ ಜೀವಿ ಸಂಪತ್ ಸಂಬಂಧಪಟ್ಟಂತಹ ಉಪಕರಣಗಳನ್ನು ಬಳಕೆ ಮಾಡಿಕೊಂಡಿದ್ದಾರೆ ಹುಲಿ ಉಗರನ್ನ ಬಳಸಿಕೊಂಡಿದ್ದಾರೆ ಚರ್ಮವನ್ನು ಬಳಸಿಕೊಂಡಿದ್ದಾರೆ ಈ ತರದ ವಿಡಿಯೋ ಮತ್ತು ಫೋಟೋಗಳು ಕೂಡ ಸಾಕಷ್ಟು ವೈರಲ್ ಆಗಿದೆ ಹೀಗಾಗಿ ಇವರ ವಿರುದ್ಧವೂ ಕೂಡ ನೀವು ನಿರ್ದಾಕ್ಷಿಣ್ಯ ಕ್ರಮವನ್ನು ಕೈಗೊಳ್ಳಿ ಅನ್ನುವಂತಹ ಬೇಡಿಕೆಯನ್ನ ಮತ್ತು ದೂರನ್ನ ಕೂಡ ಕೊಡ್ತಾ ಇದ್ದಾರೆ ಹೀಗಾಗಿ ಅರಣ್ಯ ಅಧಿಕಾರಿಗಳು ಈಗ ವನ್ಯಜೀವಿ ಸಂಬಂಧಪಟ್ಟಂತೆ ಅಧಿಕಾರಿಗಳು ಕೂಡ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ದೂರಗಳನ್ನ ಪಡ್ಕೊಳ್ತಾ ಇದ್ದಾರೆ ಯಾಕಂದ್ರೆ ರಜೆ ಇತ್ತು ಸಾಕಷ್ಟು ಈ ಒಂದು ಘಟನೆ ಸಮಯದಲ್ಲಿ ವೈರಲ್ ಆಗಿರುವಂತಹ ವಿಡಿಯೋಗಳಾಗಿರ್ಬೋದು ಫೋಟೋಗಳನ್ನು ಪಡೆದುಕೊಂಡು ಇವುಗಳ ನೈಜತೆಯನ್ನು ಪರಿಶೀಲನೆ ಮಾಡಿದ ಬಳಿಕ ಅವರಿಗೆ ನೋಟಿಸ್ ಕೊಟ್ಟು ಕ್ರಮಕ್ಕೂ ಕೂಡ ಮುಂದಾಗಿರುವಂತದ್ದು ಅವಿನಾಶ್ ಧನ್ಯವಾದ